ದುರಂಕಾರ ಮಾಡಿದ್ದಕ್ಕೆ ಭಗವಾನ್ ರಾಮ ಅವರನ್ನ 241ಕ್ಕೆ ನಿಲ್ಲಿಸಿದ. ಬಿಜೆಪಿ ವಿರುದ್ಧ ಕಿಡಿಕಾರಿದ ಆರ್ಎಸ್ಎಸ್ ಮುಖಂಡ, ಲೋಕಸಭಾ ಚುನಾವಣೆಯಲ್ಲಿ 400ರ ಗಡಿಯನ್ನ ದಾಟ್ತೇವೆ ಅಂತ ಹೇಳಿ ಚುನಾವಣಾ ಪ್ರಚಾರದಲ್ಲಿ ಹೇಳಿಕೊಂಡಿದ್ದಂತಹ ಬಿಜೆಪಿ ಕನಿಷ್ಠ ಬಹುಮತವನ್ನ ಪಡೆಯದೆ ಕೇವಲ 240 ಸ್ಥಾನಗಳಿಗೆ ನೀರಸ ಪ್ರದರ್ಶನವನ್ನ ತೋರಿತ್ತು. ಆದರೆ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಎನ್ಡಿಎ ನೇತೃತ್ವದ ಸರ್ಕಾರವನ್ನ ಬಿಜೆಪಿ ರಚನೆಯನ್ನ ಮಾಡಬೇಕಾಗಿತ್ತು. ಇದರ ಬೆನ್ನಲ್ಲೆ ಆರ್ಎಸ್ಎಸ್ನ ಮುಖಂಡರು ಬಿಜೆಪಿಯ ವಿರುದ್ಧ ಕಿಡಿಕಾರಿದ್ದಾರೆ. ಇತ್ತೀಚೆಗಷ್ಟೇ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ನಿಜವಾದ ಕಾರ್ಯಕರ್ತರು ಎಂದೂ ಕೂಡ ಅಹಂಕಾರವನ್ನ ಪಡುವುದಿಲ್ಲ, ಚುನಾವಣಾ ಪ್ರಚಾರದ ವೇಳೆ ಶಿಸ್ತನ್ನ ಕಾಪಾಡಲಿಲ್ಲ, ಚುನಾವಣೆಯನ್ನ ನಾವು ಸ್ಪರ್ಧೆ ರೀತಿಯಲ್ಲಿ ನೋಡಬೇಕೇ ವಿನಃ ಯುದ್ಧದ ರೀತಿಯಲ್ಲಿ ನೋಡಬಾರದು ಅಂತ ಬಿಜೆಪಿಯ ಕಿವಿಯನ್ನ ಹಿಂಡಿದ್ರು. ಇದೀಗ ಮತ್ತೋರ್ವ ಆರ್ಎಸ್ಎಸ್ ನಾಯಕ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಲೋಕಸಭಾ ಚುನಾವಣೆ ಫಲಿತಾಂಶ ವಿಚಾರವಾಗಿ ಮಾತನಾಡಿರುವಂತಹ ಆರ್ಎಸ್ಎಸ್ನ ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯ ಇಂದ್ರೇಶ್ ಕುಮಾರ್ ಬಿಜೆಪಿಯನ್ನ ಗುರಿಯಾಗಿಸಿಕೊಂಡು ಬಿಜೆಪಿ ದುರಂಕಾರಿಯಾಗಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ದುರಂಕಾರ ಆಗಿದ್ರಿಂದಲೇ ಅವರನ್ನ ಭಗವಾನ್ ರಾಮ ಅವರನ್ನ 241 ಸ್ಥಾನಕ್ಕೆ ನಿಲ್ಲಿಸಿದ್ದು ಅಂತ ವ್ಯಂಗ್ಯವಾಡಿದ್ದಾರೆ. ಜೈಪುರ ಸಮೀಪದ ಕನೋಟಾದಲ್ಲಿ ಆಯೋಜನೆ ಮಾಡಲಾಗಿದ್ದ ರಾಮರಥ ಅಯೋಧ್ಯೆ ಯಾತ್ರೆ ಪ್ರದರ್ಶನ ಪೂಜೆ ಸಮಾರಂಭದಲ್ಲಿ ಭಾಗವಹಿಸಿ ಇವರು ಮಾತನಾಡಿದ್ದಾರೆ. ಯಾರ ಹೆಸರನ್ನು ತೆಗೆದುಕೊಳ್ಳದೆ ಬಿಜೆಪಿ ವಿರುದ್ಧ ಕಿಡಿಕಾರಿರುವಂತಹ ಆರ್ಎಸ್ಎಸ್ನ ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯ ಇಂದ್ರೇಶ್ ಕುಮಾರ್, ಚುನಾವಣಾ ಫಲಿತಾಂಶಗಳು ಬಿಜೆಪಿಯವರ ಮನೋಭಾವವನ್ನ ಬಿಂಬಿಸುತ್ತದೆ, ಅವರು ಅಹಂಕಾರಿಯಾಗಿಬಿಟ್ಟಿದ್ರು. ಬಿಜೆಪಿ ಪಕ್ಷ ಮೊದಲು ಭಕ್ತಿಯನ್ನ ತೋರಿ ನಂತರ ದುರಂಕಾರವನ್ನ ತೋರಿತ್ತು. ಇದಕ್ಕಾಗಿಯೇ ಭಗವಂತ ರಾಮ ಅವರನ್ನ 241ರಲ್ಲಿ ನಿಲ್ಲಿಸಿದ್ರು, ಆದ್ರೆ ಅವರನ್ನ ದೊಡ್ಡ ಪಕ್ಷವನ್ನಾಗಿ ಮಾಡಿದ್ರು. ಒಂದೆಡೆ ಶ್ರೀರಾಮನಲ್ಲಿ ನಂಬಿಕೆ ಇಲ್ಲದ ಇಂಡಿಯಾ ಮೈತ್ರಿಕೂಟವನ್ನ 234ಕ್ಕೆ ನಿಲ್ಲಿಸಲಾಯಿತು ಅಂತ ಹೇಳಿದ್ದಾರೆ. ಮುಂದುವರಿಸಿ ಮಾತನಾಡಿದ ಆರ್ಎಸ್ಎಸ್ನ ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯ ಇಂದ್ರೇಶ್ ಕುಮಾರ್, ಪ್ರಜಾಪ್ರಭುತ್ವದಲ್ಲಿ ರಾಮರಾಜ್ಯದ ಸಂವಿಧಾನವನ್ನ ನೋಡಿ ಅವರು ರಾಮನನ್ನ ಪೂಜಿಸಿದ್ರು, ಆದ್ರೆ ಕ್ರಮೇಣ ದುರಂಕಾರಕ್ಕೆ ಬಂದ್ರು, ಅತಿದೊಡ್ಡ ಪಕ್ಷವಾಯಿತು, ಆದ್ರೆ ಸಿಗಬೇಕಾಗಿದ್ದ ಮತಗಳು ಅಹಂಕಾರದಿಂದ ಶ್ರೀರಾಮನಿಂದ ನಿಲ್ಲಿಸಲ್ಪಟ್ಟವು, ರಾಮನನ್ನ ವಿರೋಧಿಸಿದವರಿಗೆ ಅಧಿಕಾರ ಸಿಗುವುದಿಲ್ಲ ಅಂತ ಎಲ್ಲರಲ್ಲೂ ಹೇಳಿದ್ರು. ಎಲ್ಲರೂ ಒಟ್ಟಾಗಿ 2ನೇ ಸ್ಥಾನದಲ್ಲಿ ಉಳಿದ್ರು ಅಂತ ಹೇಳಿದ್ದಾರೆ. ದೇವರ ನ್ಯಾಯ ಸತ್ಯ ಮತ್ತು ಆನಂದದಾಯಕವಾಗಿದೆ. ಆತನನ್ನ ಪೂಜಿಸುವವರು ವಿನಮ್ರರಾಗಿರಬೇಕು ಮತ್ತು ಆತನನ್ನ ವಿರೋಧಿಸುವವರೊಂದಿಗೆ ದೇವರು ವ್ಯವಹರಿಸುತ್ತಾನೆ ಎಂದು ಆರ್ಎಸ್ಎಸ್ನ ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯ ಇಂದ್ರೇಶ್ ಕುಮಾರ್ ಹೇಳಿದ್ದಾರೆ. ಭಗವಂತ ರಾಮನು ತಾರತಮ್ಯವನ್ನ ಮಾಡುವುದಿಲ್ಲ ಅಥವಾ ಶಿಕ್ಷೆಯನ್ನ ನೀಡುವುದಿಲ್ಲ. ರಾಮನು ಯಾರನ್ನು ಕೂಡ ದುಃಖಿಸುವುದಿಲ್ಲ. ರಾಮ ಎಲ್ಲರಿಗೂ ನ್ಯಾಯವನ್ನ ಕೊಡಿಸುತ್ತಾನೆ. ಭಗವಾನ್ ರಾಮನು ಈ ಹಿಂದೆ ಮತ್ತು ಯಾವಾಗಲೂ ನ್ಯಾಯಯುತವಾಗಿ ಇರುತ್ತಾನೆ. ಒಂದೆಡೆ ಚಂದ್ರನ ರಕ್ಷಿಸಿ ಮತ್ತೊಂದೆಡೆ ರಾವಣನಿಗೆ ಉಪಕಾರವನ್ನ ಮಾಡಿದನು ಅಂತ ಹೇಳಿದ್ದಾರೆ.